ನಮಸ್ಕಾರ ಪ್ರೈಸ್ತ ಲಾಡ್ ಎಲ್ಲ ನನ್ನ ಪ್ರೀತಿಯ ದೇವಜನರೇ ಈ ವಿಡಿಯೋನ ನೋಡಲಿಕ್ಕೆ ಬಂದಿರುವಂಥ ಪ್ರಿಯ ವೀಕ್ಷಕರೇ ನನ್ನ ಪ್ರೀತಿಯ ಸಹೋದರಿಯೇ ಸಹೋದರ ಮತ್ತೊಂದು ದಿನ ಆತನ ಸ್ವರವನ್ನು ಕೇಳಿಸಿಕೊಳ್ಳಲಿಕ್ಕೂ ಆತನ ಸಮ್ಮುಖದಲ್ಲಿ ಪ್ರಾರ್ಥಿಸಲಿಕ್ಕೂ ಬಂದಿರುವಂಥ ನಿಮ್ಮೆಲ್ಲರಿಗೂ ನನ್ನ ಧನ್ಯವಾದಗಳು ಹೇಗಿದ್ದೀರಾ ಚೆನ್ನಾಗಿದ್ದೀರಲ್ವ ಕಾರ್ತರಿಗೆ ಸ್ತೋತ್ರ ಪ್ರಿಯರೇ ಸಮಾಜದಲ್ಲಿ ಲೋಕದಲ್ಲಿ ಒಡೀರಿ ಬಡೀರಿ ಸಾಯಿಸಿರಿ ನೋಯಿಸಿರಿ ಎಂಬುದಾಗಿ ಪದಗಳನ್ನು ನಾವು ಅಲ್ಲಲ್ಲಿ ನೋಡುತ್ತಾ ಇರುತ್ತೇವೆ ನೀವೆಷ್ಟು ನಾನೆಷ್ಟು ಕುಟುಂಬದಲ್ಲಿ ಹೋರಾಟಗಳು ವೈಯಕ್ತಿಕ ಜೀವಿತದಲ್ಲಿ ನೋವುಗಳು ಮತ್ತೊಬ್ಬರನ್ನು ನೋಯಿಸುವಂಥದ್ದೇ ನಾವು ಈ ಲೋಕದಲ್ಲಿ ನೋಡುತ್ತೇವೆ ಹೊರತು ಬೇರೇನೂ ನೋಡುವುದಿಲ್ಲ ಆದರೆ ದೇವರ ವಾಕ್ಯ ತನ್ನ ಮಕ್ಕಳಿಗೆ ತನ್ನ ಭಕ್ತರಿಗೆ ನೋಯಿಸಿರಿ ಸಾಯಿಸಿರಿ ಒಡೆಯಿರಿ ಬಡೀರಿ ಎಂಬ ಪದಗಳೆಲ್ಲ ಬದಲಾಗಿ ದೇವರ ವಾಕ್ಯ ಹೇಳುತ್ತದೆ ಸಂತೈಸಿರಿ ಪ್ರಿಯರೇ ದೇವರ ವಾಕ್ಯ ಕೇವಲ ಮಾತನ್ನಾಡುವುದೆಲ್ಲ ದೇವರ ವಾಕ್ಯ ನಮ್ಮನ್ನು ನಿಜವಾಗಿಯೂ ಸಂತೈಸುವಂಥದ್ದು ಆಗಿದೆ ಆಧರಣೆಯನ್ನು ಕೊಡುವಂಥದ್ದು ಆಗಿದೆ ಇದಿನ ದೇವರ ವಾಕ್ಯ ಏನು ಹೇಳುತ್ತೋ ನಾವು ಶ್ರದ್ಧೆಯಿಂದ ಕೇಳೋಣ ಆಧರಿಸಲ್ಪಡೋಣ ಇದಿನದ ಮುಖ್ಯವಾದಂಥ ದೇವರ ವಾಕ್ಯವು ಯಶಾಯಿನ ಪ್ರವಾದನೆಯ ಗ್ರಂಥ ನಲವತ್ತನೆಯ ಅಧ್ಯಾಯ ಮೊದಲನೆಯ ವಚನ ನನ್ನ ಜನರನ್ನು ಸಂತೈಸಿರಿ ಸಂತೈಸಿರಿ ನನ್ನ ಪ್ರಿಯೇ ಇದು ಸಣ್ಣ ವಾಕ್ಯವೇ ದೇವರು ತನ್ನ ಭಕ್ತರಿಗೆ ತನ್ನ ಜನರಿಗೆ ಹೇಳುವಂಥ ಮಾತು ಇಲ್ಲವೇ ಇನ್ನೊಂದು ಅರ್ಥದಲ್ಲಿ ಹೇಳುತ್ತೇನೆ ನೀವು ನಿಮ್ಮ ಜನರನ್ನು ನಿಮ್ಮ ಮನೆಯವರನ್ನು ಏನು ಮಾಡಬೇಕಂತೆ ಸಂತೈಸಬೇಕಂತೆ ಲೋಕದ ಜನರು ಹೇಳ್ಕೊಡ್ತಾರೆ ನಿಮ್ಮ ಗಂಡ ಸರಿ ಇಲ್ಲ ನಿಮ್ಮ ಹೆಂಡತಿ ಸರಿ ಇಲ್ಲ ನಿಮ್ಮ ಸಂಬಂಧಿಕರು ಸರಿ ಇಲ್ಲ ಅವರು ಹಾಗೆ ಇವರು ಹೀಗೆ ಅಂತ ಹೇಳಿಕೊಟ್ರೆ ದೇವರ ವಾಕ್ಯ ಹೇಳಿಕೊಡೋದು ನೀವು ಅವರನ್ನು ಸಂತೈಸಿರಿ ನೋಡಿದ್ರ ಲೋಕ ಹೇಳ್ಕೊಡೋದೇನು ದೇವರು ನಮಗೆ ಹೇಳಿಕೊಡುವಂಥದ್ದು ಏನು ಇದರಲ್ಲಿ ಸತ್ಯಾಸತ್ಯತೆಗಳು ಇದರಲ್ಲಿರುವಂಥ ಸರಿಯಾದ ಬೋಧನೆಗಳು ಯಾವುದೆಂದು ನಮಗೆ ಚೆನ್ನಾಗಿ ಗೊತ್ತಾಗುತ್ತದೆ ಸಂತೈಸಿರಿ ಸಂತೈಸಿರಿ ಇವತ್ತು ಅನೇಕ ಸಾರಿ ಮನೆಯಲ್ಲಿ ಕೆಲಸ ಮಾಡುವ ಸಹೋದರಿಯು ಹೊರಗಡೆ ಕೆಲಸ ಮಾಡುವಂಥ ಸಹೋದರನು ಬಹಳವಾಗಿ ನುಂದು ಹೋಗಿರುತ್ತಾರೆ ಇವತ್ತು ಅನೇಕರು ಕೇಳುವಂಥ ಪ್ರಶ್ನೆ ಏನಂದರೆ ಮನೋವೇದನೆಯಿಂದ ನನಗೆ ಆಧರಣೆ ಸಿಗುತ್ತಾ ಮನೋವೇದನೆ ಒಂದು ರೀತಿಯಾಗಿ ನಮ್ಮ ಮನೆಯಲ್ಲಿ ಜನ ಇದ್ದರೂ ನಮ್ಮ ಮನಸ್ಸಲ್ಲಿ ವೇದನೆ ಇರುತ್ತದೆ ನಮ್ಮ ಮೊಬೈಲಲ್ಲಿ ನಂಬರ್ಸ್ ಇದ್ದರೂ ನಮ್ಮ ಮನಸ್ಸಲ್ಲಿ ವೇದನೆ ಇರುತ್ತದೆ ಈ ಮನೋವೇದನೆಗೆ ಆಧರಣೆ ಎಲ್ಲಿಂದ ಸಿಗುತ್ತದೆ ಇವತ್ತು ನನ್ನ ಪ್ರಿಯ ಸಹೋದರಿ ಈ ವಾಕ್ಯವನ್ನು ನೀವು ಕೇಳಿಸಿಕೊಳ್ಳುತ್ತಿರುವಾಗಲೇ ನಿಮಗನ್ನಿಸುತ್ತದೆ ನನ್ನನ್ನು ನನ್ನ ಸಮಸ್ಯೆಗೆ ತಕ್ಕಂತೆ ಆಧರಿಸುವವರು ಯಾರಿದ್ದಾರೆ ನನ್ನ ಈ ಮನೋವೇದನೆಯಿಂದ ನನ್ನನ್ನು ತಪ್ಪಿಸಲಿಕ್ಕೆ ಯಾರಿದ್ದಾರೆ ಪ್ರೇರೇ ದೇವರು ತನ್ನ ಭಕ್ತರಿಗೆ ತನ್ನ ಮಕ್ಕಳಿಗೆ ಹೇಳುವಂಥ ಮಾತು ನೋಡ್ರಿ ನನ್ನ ಜನರನ್ನು ಸಂತೈಸಿರಿ ಇವತ್ತು ನಿಮ್ಮನ್ನು ನನ್ನನ್ನು ದೇವರು ತನ್ನ ಜೀವವುಳ್ಳ ವಾಕ್ಯದ ಮೂಲಕವಾಗಿ ಸಂತೈಸುತ್ತಾರೆ ಜನರು ನಮ್ಮನ್ನು ವೇದಿಸುವ ನೋಯಿಸುವ ನಮ್ಮನ್ನು ಸಾಯಿಸು ಬಡಿದು ಕೊಲೆ ಮಾಡು ಕಷ್ಟ ಕೊಡು ಅವನ ಸುಮ್ಮನೆ ಬಿಡಬೇಡ ಎನ್ನುವಂಥ ಮಾತುಗಳು ಲೋಕದವರು ಹೇಳಿದರೆ ದೇವರ ವಾಕ್ಯ ಹೇಳುತ್ತದೆ ನನ್ನ ಜನರನ್ನು ಸಂತೈಸು ನಿಜ ನಾವು ಪದೇ ಪದೇ ತಪ್ಪು ಮಾಡ್ತೇವೆ ದೇವರನ್ನ ಬಿಟ್ಟು ಅಗಲಿ ಹೋಗುತ್ತೇವೆ ಹಾಗಂತ ನಮ್ಮವರು ನಮ್ಮಲ್ಲಿರುವವರು ನಮಗೆ ಗೊತ್ತಿರುವವರು ಶಾಪದ ಮಾತುಗಳನ್ನು ಯಾಕೆ ಮಾತಾಡಬೇಕು ನೀವು ಉದ್ಧಾರ ಆಗಲ್ಲ ನೀವು ಸರಿ ಆಗಲ್ಲ ನಿಮ್ಮವರು ಹಾಗೇನೆ ನಿಮ್ಮ ಮಕ್ಕಳು ಹಾಗೇನೆ ಎಂದು ಹೇಳುವಂಥ ಮಾತಿಗೆ ಬದಲಾಗಿ ದೇವ ಜನರು ಕ್ರೈಸ್ತರು ವಿಶ್ವಾಸಿಗಳು ದೇವರನ್ನು ನಂಬಿದ ಮಕ್ಕಳು ಒಬ್ಬರನ್ನು ಒಬ್ಬರು ನೋಡಿ ಅವರನ್ನು ಸಂತೈಸಬೇಕೆ ಹೊರತು ಅವರ ಸಮಾಧಾನವನ್ನು ಕೆಡಿಸುವವರು ಆಗಿರಬಾರದು ಇವತ್ತು ದೇವರ ವಾಕ್ಯ ಮುಂದೆ ಏನೆಲ್ಲ ತನ್ನ ಭಕ್ತರ ಮೂಲಕ ವಾಕ್ಯದ ಮೂಲಕ ಹೇಳುತ್ತದೆ ಎಂಬುದನ್ನು ನಾವು ಗಮನಿಸೋಣ ಆದರೆ ಒಂದು ಮಾತು ಹೇಳುತ್ತೇನೆ ನಿಮ್ಮ ಮನೋವೇದನೆಯಿಂದ ನಿಮ್ಮನ್ನು ಆಧರಿಸುವವರು ಸಂತೈಸುವವರು ಯಾರೂ ಇಲ್ಲ ಎಂದು ನೀವು ಅಂದುಕೊಂಡಿದ್ದೀರಾ ಸೊ ದೇವರು ಇವತ್ತು ಹೇಳುತ್ತಾನೆ ನಿನ್ನ ಮನೋವೇದನೆಗೆ ನನ್ನ ಬಳಿಯಲ್ಲಿ ಸಾಂತ್ವನ ಸಿಗುತ್ತದೆ ಆಧರಣೆ ಸಿಗುತ್ತದೆ ಸಂತೈಸುವಿಕೆ ಸಿಗುತ್ತದೆ ಬೇರೆ ಎಲ್ಲಿ ನಿನಗೆ ಸಿಗದೆ ಹೋಗ್ಬೋದು ನನ್ನ ಬಳಿಯಲ್ಲಿ ನಿಮಗೆ ಸಾಂತ್ವನ ಸಿಗುತ್ತದೆ ಕೆಲವು ಸಾರಿ ಹೆತ್ತ ತಾಯಿಯ ಬಳಿಯಿಂದಲೂ ಹೆತ್ತ ತಂದೆಯ ಬಳಿಯಿಂದಲೂ ನಮ್ಮ ಜೊತೆಯಲ್ಲಿದ್ದ ತುಂಬ ನಿಕಟವಾದ ಸ್ನೇಹಿತರಿಂದಲೂ ನಮಗೆ ಸಂತೈಸುವಿಕೆ ಸಿಗದೆ ಇರಬಹುದು ದೇವರು ಯಾವುದೋ ಒಂದು ರೂಪದಲ್ಲಿ ನಿಮ್ಮನ್ನು ಸಂತೈಸಲಿಕ್ಕೆ ಆತನು ಸಿದ್ಧರಿದ್ದಾರೆ ಹಲಲುಯಾ ಪ್ರೈಸ್ ದ ಲಾಡ್ ಈತ ನನ್ನ ಪ್ರಿಯ ದೇವಶನವೇ ಮನೋವೇದನೆಯಿಂದ ಏಸು ಕ್ರಿಸ್ತನ ಪ್ರಸನ್ನತೆಯಲ್ಲಿ ಆದರಣೆಯು ಸಿಗುತ್ತದೆ ಮನೋವೇದನೆಯಿಂದ ಕರ್ತನಲ್ಲಿ ನಿಮಗೆ ಆಧರಣೆಯು ಸಿಗುತ್ತದೆ ಮನುಷ್ಯರಲ್ಲಿ ಸಿಗದೆ ಹೋಗಬಹುದು ನೀವು ಮಾಡುವಂಥ ಕೆಲಸದಲ್ಲಿ ಸಿಗದೆ ಹೋಗ್ಬೋದು ನೀವು ಏನೋ ಸಾಧಿಸಿದ ಸಾಧನೆಯಲ್ಲಿ ನಿಮಗೆ ಮನೋ ಏನೋ ಸಂತೋಷ ಸಿಗದೇ ಇರಬಹುದು ಆದರೆ ಈವತ್ತು ಕೆಲಸದ ನಿಮಿತ್ತ ವ್ಯಾಪಾರದ ನಿಮಿತ್ತ ಕುಟುಂಬದ ನಿಮಿತ್ತ ಮಕ್ಕಳ ನಿಮಿತ್ತ ಕೆ ಏನು ಕೆಲಸದ ನಿಮಿತ್ತ ಏನೇ ನೀವು ಮನೋವೇದನೆಯನ್ನು ಹೊಂದಿದ್ದು ಹೊಂದಿದ್ದರೂ ಸಹ ನಿಮಗೆ ಮನೋವೇದನೆಯಿಂದ ಆಧರಣೆ ಕರ್ತರು ಕೊಡುವಂಥವರಾಗಿದ್ದಾರೆ ಅದಕ್ಕೆ ದೇವರೊಂದು ಮಾತು ಹೇಳ್ತಾನೆ ಮಗಳೇ ಮಗನೇ ನಿನ್ನ ಚಿಂತಾ ಭಾರವನ್ನೆಲ್ಲ ನನ್ನ ಮೇಲೆ ಹಾಕು ನಾನೇನು ಮಾಡ್ತೀನಿ ನಿನಗೋಸ್ಕರವಾಗಿ ಚಿಂತಿಸ್ತೇನೆ ನಿನ್ನ ಚಿಂತೆ ಭಾರವನ್ನೆಲ್ಲ ನನ್ನ ಮೇಲೆ ಹಾಕು ದೇವರು ನಮ್ಮ ಹತ್ರ ಕೇಳ್ಕೊಳ್ತಾ ಇದ್ದಾರೆ ದೇವರು ನಮ್ಮ ಬಳಿಯಲ್ಲಿ ಕೇಳಿಕೊಳ್ಳುವಷ್ಟಿದೇನು ಯಾಕೆಂದರೆ ನಾವು ನೊಂದುಕೊಂಡಿರುವುದು ನಾವು ನೋವು ಪಡುವುದು ವೇದನೆ ಪಡುವುದು ಆತನಿಗೆ ಇಷ್ಟ ಇಲ್ಲ ಬದಲಾಗಿ ನಮ್ಮನ್ನು ಆತನು ಹೇಳುತ್ತಾನೆ ನಿನ್ನ ಭಾರ ಎಲ್ಲ ನನ್ನ ಮೇಲೆ ಹಾಕು ನಿನ್ನ ಸಮಸ್ಯೆ ಎಲ್ಲ ನನ್ನ ಮೇಲೆ ಹಾಕು ನಿನ್ನ ಚಿಂತೆಯನ್ನೆಲ್ಲ ನನ್ನ ಮೇಲೆ ಹಾಕು ನಾನು ನಿನಗೋಸ್ಕರವಾಗಿ ಚಿಂತಿಸುತ್ತೇನೆ ಈ ಮಾತನ್ನು ಯಾರಾದರೂ ನಮಗೆ ಹೇಳಿದರೆ ನಮಗೆ ಆದರಣೆ ಆಧರಣೆ ಆಗುತ್ತದಲ್ವ ನಮ್ಮ ಸಹೋದರು ನಮ್ಮ ತಂದೆ ತಾಯಿಗಳು ನೀನು ಚಿಂತೆ ಮಾಡಬೇಡ ನಾನು ನೋಡ್ಕೊತೀನಿ ಅದನ್ನು ನಿನ್ನ ಸಾಲಕ್ಕೆ ನಾನು ಸಹಾಯ ಮಾಡ್ತೀನಿ ನಿನ್ನ ಕಷ್ಟಕ್ಕೆ ನಾನಿದ್ದೀನಿ ವಸ್ತುಗಳನ್ನು ನಾನು ಕೊಡ್ತೀನಿ ಚಿಂತೆ ಮಾಡಬೇಡ ಅಂತ ಹೇಳಿದಾಗ ನಾವು ಎಷ್ಟೊಂದು ನಿಮ್ಮಳವಾಗಿ ನಿರ್ಮಲವಾಗಿ ಬಹಳ ಸಮಾಧಾನವಾಗಿ ಮಲಗಿ ನಿದ್ದೆ ಮಾಡ್ತೇವೆ ಯಾರಾದರೂ ಒಂದು ಮಾತು ಹೇಳಿದರೆ ಆ ಮಾತನ್ನು ನಾವು ನಂಬಿ ನಾವು ಮಲಗಿ ನಿದ್ದೆ ಮಾಡ್ತೇವೆ ನಾಳೆ ನಾನು ರೆಡಿಯಾಗಿ ಹೋಗಬಹುದು ನಾಳೆ ಅದನ್ನು ಕಟ್ಟಬಹುದು ನಾಳೆ ಈ ಕೆಲಸ ಮಾಡಬಹುದು ಯಾಕೆಂದರೆ ಅವರು ಹೇಳಿದ್ದಾರೆ ಅವರು ಕೊಡ್ತಾರೆ ಅಂತ ನನ್ನ ಪ್ರಿಯರೇ ಹಾಗೆಯೇ ದೇವರು ನಮಗೊಂದು ಮಾತನ್ನು ಹೇಳ್ತಾ ಇದ್ದಾರೆ ಮಗಳೇ ಮಗನೇ ನೀನು ಮನೋವೇದನೆಯಿಂದ ನೀನು ಬಾಧೆ ಪಡ್ತಾ ಇದ್ದೀಯಾ ಮನೋವೇದನೆಯಿಂದ ನಿನಗೆ ಆಧರಣೆ ಸಿಗ್ತಾ ಇಲ್ವಾ ದೇವರು ಹೇಳ್ತಾನೆ ನನ್ನ ಬಳಿಗೆ ಬಾ ನನ್ನ ಬಳಿಗೆ ಬಾ ಮತ್ತಾಯ ಹನ್ನೊಂದು ಇಪ್ಪತ್ತೆಂಟು ಎಲೈ ಕಷ್ಟಪಡುವವರೇ ಹೊರೆ ಹೊತ್ತವರೇ ನೀವೆಲ್ಲರೂ ನನ್ನ ಬಳಿಗೆ ಬನ್ನಿ ನಾನೇನು ಮಾಡ್ತೀನಿ ನಿಮಗೆ ವಿಶ್ರಾಂತಿಯನ್ನು ಕೊಡಬೇಕು ಕೇಸಪ್ಪ ಹೇಳೋ ಮಾತು ನಮ್ಮ ಮನಸ್ಸಿನಲ್ಲಿರುವಂಥ ಭಾರವು ಕಡಿಮೆ ಆಗೋಗ್ತದೆ ಕ್ಷಣ ಮಾತ್ರದಲ್ಲಿ ನಮಗೆ ಮನಸ್ಸಿಗೆ ವೇದನೆ ಉಂಟು ಮಾಡುವಂಥ ಅನೇಕ ಕೃತ್ಯಗಳಿದ್ದಾವೆ ಕ್ಷಣ ಮಾತ್ರದಲ್ಲಿ ನಮ್ಮ ಜೀವ ಏನಾಗ್ತದೋ ಅಪಘಾತ ಅಪಾಯ ಕೇಡು ಕೆಟ್ಟತನ ನಷ್ಟ ಸಾಲ ಸಮಸ್ಯೆ ಎಲ್ಲವೂ ಕ್ಷಣ ಮಾತ್ರದಲ್ಲಿ ನಮ್ಮನ್ನು ಮನಸ್ಸಿನ ವೇದನೆಯನ್ನು ಹುಟ್ಟಿಸುವಾಗ ಆ ದೇವರ ಒಂದು ಮಾತು ನಿಮ್ಮ ಹೃದಯದಲ್ಲಿ ನಂಬಿಕೆಯನ್ನು ನೆಮ್ಮದಿಯನ್ನು ಉಂಟು ಮಾಡುವಂಥದ್ದಾಗಿದೆ ಮನೋವೇದನೆಯನ್ನು ತೆಗೆದು ಮನಸ್ಸಿನಲ್ಲಿ ನೆಮ್ಮದಿಯನ್ನು ಕೊಡಲಿಕ್ಕೆ ಶಕ್ತನಾದಾತನು ಆತನಿದ್ದಾನೆ ಎಲೆ ಕಷ್ಟಪಡುವವರೇ ಹೊರವತ್ತವರೇ ನೀವೆಲ್ಲರೂ ನನ್ನ ಬಳಿಗೆ ಬಂದಿರಿ ನಾನು ನಿಮಗೆ ವಿಶ್ರಾಂತಿಯನ್ನು ಕೊಡುವೆನೆ ಎಂಬುದಾಗಿ ಹೇಳ್ತಾ ಇದ್ದಾರೆ ಮತ್ತಾಯನು ಬರೆದ ಸುವಾರ್ತೆಯಲ್ಲಿ ಇಪ್ಪತ್ತ ಎರಡನೆಯ ಅಧ್ಯಾಯ ಮೂವತ್ತ ಎರಡನೇ ವಾಕ್ಯದಲ್ಲಿ ನಾನು ಅಬ್ರಹಾಮನ ದೇವರು ಈ ಸಾಕನ ದೇವರು ಯಾಕೋಪನ ದೇವರು ಎಂದು ದೇವರು ನಿಮಗೆ ನುಡಿದಿದ್ದನ್ನು ನೀವು ಓದಲಿಲ್ಲವೇ ಆತನು ಜೀವಿತರಿಗೆ ದೇವರಾಗಿದ್ದಾನೆ ಹೊರತು ಜೀವವಿಲ್ಲದವರಿಗೆ ಅಲ್ಲ ಎಂದು ಹೇಳಿದನು ಆತನು ಜೀವಿತರಿಗೆ ದೇವರಾಗಿದ್ದಾರೆ ಇವತ್ತು ನೀವು ಜೀವಂತವಾಗಿದ್ದೀರಲ್ವ ನಿಮಗೆ ನಮ್ಮ ನಾವು ನಮಗೆ ದೇವರು ಆತನು ಅವರಿಗೆ ದೇವರಾಗಿದ್ದೇನೆ ಇವತ್ತು ಒಂದು ಮಾತಿನ ಮೂಲಕವಾಗಿ ತನ್ನ ಭಕ್ತರನ್ನು ಉಜ್ಜೀವನ ಮಾಡಿದನು ನಾಲ್ಕು ವರ್ಷಗಳ ಕಾಲ ಇಸ್ರಾಯಿಲರು ಐಗುಪ್ತದಲ್ಲಿ ದಾಸರಾಗಿದ್ದರು ಜೀತದಾಳುಗಳಂತೆ ಕಾಲ್ ಕೆಸವಾಗಿ ಪ್ರಯೋಜನಕ್ಕೆ ಬಾರದ ಯಾವ ಪೇನು ಒಂದು ಮುಖ್ಯತ್ವ ಇಲ್ಲದ ತಮ್ಮ ದೇಶ ಇಲ್ಲ ತಮ್ಮ ಮನೆ ಇಲ್ಲ ತಾವಂತಿಲ್ಲ ತಮ್ಮ ಮಕ್ಕಳ ಏನಾಗುತ್ತೋ ಗೊತ್ತಿಲ್ಲ ಅಂತಹ ಪರಿಸ್ಥಿತಿಯಲ್ಲಿ ಇದ್ದಂಥ ಇಸ್ರಾ ದೇವರು ಒಂದು ಮಾತನ್ನು ಕೊಡುತ್ತಾರೆ ನಾನು ಅಬ್ರಹಾಮನ ದೇವರು ಈ ಸಾಕನ ದೇವರು ಯಾಕೋಬನ ದೇವರು ಯೋಸೇಪನ ದೇವರು ನಾನು ನಿಮ್ಮನ್ನು ಇಲ್ಲಿಂದ ಬಿಡಿಸಿ ಬಿಡಿಸುತ್ತೇನೆ ನಿಮ್ಮನ್ನು ನಿಮಗೆ ವಾಗ್ದಾನ ಕೊಟ್ಟಂಥ ದೇಶಕ್ಕೆ ನಾನು ಸೇರಿಸುತ್ತೇನೆ ಎಂದು ದೇವರು ಮಾತು ಕೊಟ್ಟಿದ್ದಾರೆ ಅದರಂತೆ ನಿಮಗೂ ನನಗೂ ಪರಮ ಖಾನಾನಿನ ಒಂದು ವಾಗ್ದಾನವನ್ನು ಕೊಟ್ಟಿದ್ದಾರೆ ನಿಮಗೆ ಎಷ್ಟು ಕೇಡು ಸಮಸ್ಯೆ ತೊಂದರೆಗಳು ಬಂದಾಗ್ಯೂ ಆತನು ನಿಮ್ಮನ್ನು ಕಾಪಾಡದೆ ನಿಮ್ಮನ್ನು ಪರಮ ಖಾನಾನಿಗೆ ಸೇರಿಸದೆ ಆತನು ಬಿಡುವುದಿಲ್ಲ ಇವತ್ತು ನನ್ನ ಪ್ರಿಯ ದೇವಿ ಜನವೇ ದೇವರನ್ನು ನಂಬಿರುವಂಥ ದೇವ ಮಕ್ಕಳೇ ಆತನಲ್ಲಿ ಭರವಸೆ ಇಡ್ರಿ ತನ್ನ ಭಕ್ತರಿಗೆಲ್ಲರಿಗೂ ಹೇಳುತ್ತಾ ಇತ್ತು ನಾನು ಅಬ್ರಹಾಮನನ್ನು ನಡೆಸಿದ ದೇವರು ಸಾಕನನ್ನು ನಡೆಸಿದ ದೇವರು ಯಾಕೋಬನನ್ನು ನಡೆಸಿದ ದೇವರು ಯೊಸೇಪನನ್ನು ನಡೆಸಿದ ದೇವರು ಸುಮ್ಮನೆ ಇದು ಬಾಯಿ ಮಾತಿಗೆ ಹೇಳುತ್ತಾ ಇಲ್ಲ ದೇವರು ಬದಲಾಗಿ ಆ ಮಾತನ್ನು ಹೇಳುವಾಗ ನಿಜನೇ ಇಸಾಕನದು ಕೊಡುತ್ತಾನೆ ತನ್ನ ತಂದೆ ಹೇಳಿದ ಸಾಕ್ಷಿಗಳು ಅಬ್ರಹಾಮನು ತನ್ನ ಮಗನಾದ ಸಾಕನಿಗೆ ಹೇಳುತ್ತಾನೆ ನನ್ನನ್ನು ದೇವರು ಎಲ್ಲಿಯೋ ಇದ್ದ ನನ್ನನ್ನು ಶೂನ್ಯವಾಗಿದ್ದ ನನ್ನನ್ನು ಸೊನ್ನೆಯಾಗಿದ್ದ ನನ್ನನ್ನು ಕೆಲಸಕ್ಕೆ ಬಾರದ ನನ್ನನ್ನು ಇವತ್ತು ನೂರರಷ್ಟು ನೂರು ಮಾಡಿದ್ದಾನೆ ಗಣನೆಗೆ ತೆಗೆದುಕೊಂಡಿದ್ದಾನೆ ಉನ್ನತ ಸ್ಥಾನಕ್ಕೇರಿಸಿದ್ದಾನೆ ನಿನ್ನನ್ನು ಹಾಗೆ ಮಾಡುತ್ತಾನೆ ಎಂದಾಗ ಈ ಸಾಕನು ಅದನ್ನು ಅನುಭವ ಮಾಡಲಿಕ್ಕೆ ಪ್ರಾರಂಭಿಸಿದ ಈ ಸಾಕನು ತನ್ನ ಮಗನಾದಂಥ ಯಾಕೋಬರಿಗೂ ಯೇಸ ಅವರಿಗೂ ಹೇಳತೊಡಗಿದ ಇದೇ ಮಾತನ್ನು ಅವರು ಅನುಭವ ಮಾಡಿದರು ಯಾಕೋಬನು ಇದೇ ಮಾತನ್ನು ಸಣ್ಣ ಪ್ರಾಯದಲ್ಲಿರುವಾಗಲೇ ಯೋಸೇಪನೆಂಬ ಮಗನಿಗೆ ಹೇಳಿದ ಹೀಗೆ ಕಾಲಕ್ರಮೇಣ ನನ್ನ ದೇವರು ಎಷ್ಟು ಒಳ್ಳೆಯವರು ಎಷ್ಟೊಂದು ಅದ್ಭುತಗಳನ್ನು ಮಾಡಲಿಕ್ಕೆ ಶಕ್ತನ ಆತನೆಷ್ಟು ಒಳ್ಳೆಯವನು ಮನೋವೇದನೆ ಮನೋವೇದನೆಯಲ್ಲಿದಿರುವಾಗ ಆಧರಿಸಲಿಕ್ಕೆ ಶಕ್ತನು ಎಂದು ಹೇಳಿಕೊಡ್ತಾ ಇದ್ರು ಇವತ್ತು ನೀವು ಅನುಭವ ಮಾಡ್ತಾ ಇದ್ದೀರಾ ನಿಮ್ಮ ಜೀವಿತದಲ್ಲಿ ಕರ್ತನು ಎಷ್ಟು ಒಳ್ಳೆಯವನು ಎಷ್ಟು ಆತನು ನಮಗೆ ಮೇಲಾದ ಕಾರ್ಯಗಳನ್ನು ಮಾಡುತ್ತಾನೆ ಎಂದು ಮೊದಲು ಅನುಭವ ಮಾಡಿದ್ರೇನೆ ನೀವು ನಾನು ಸಾಕ್ಷಿ ಕೊಡಲಿಕ್ಕೆ ಸಾಧ್ಯ ಆಗ್ತದೆ ನೀವೇ ಅನುಭವ ಮಾಡಿಲ್ಲ ರುಚಿ ನೋಡಿಲ್ಲ ಯಾವುದೋ ಒಂದು ಮಕ್ಕಳು ಕೇಳ್ತವೆ ಸಣ್ಣ ಮಕ್ಕಳು ಕೇಳ್ತವೆ ನೀವು ಹೇಳ್ತೀರಾ ನಿನಗೆ ಗೊತ್ತಾ ನಮ್ಮ ಸಣ್ಣ ಪ್ರಾಯದಲ್ಲಿದ್ದಾಗ ಆ ಮರ ಎತ್ತಿ ಹಣ್ಣನ್ನು ತಿಂತಾ ಇದ್ದವು ಆ ಜಾಗದಲ್ಲೋಗಿ ಅದನ್ನು ಕೊಂಡು ತಿಂತಾ ಇದ್ದವು ಹೌದಾ ಅದು ಹೇಗಿರ್ತಾ ಇತ್ತು ಅಂತ ಕೇಳ್ತಾರೆ ನೀವು ಅದನ್ನು ತಿಂದಿದ್ದರೆ ಅದು ಹಾಗಿರುತ್ತೆ ಅದು ಹೀಗಿರುತ್ತೆ ಅಂತ ನೀವು ಅನುಭವ ಮಾಡುತ್ತೀರಾ ಕರ್ತರು ನಿಮಗೂ ಮಾಡಿದಂಥ ಅದ್ಭುತ ಕೃತ್ಯಗಳಿಗೆ ಅನುಭವ ಮಾಡಿ ರುಚಿ ನೋಡಿ ಕರ್ತರೆಷ್ಟು ಒಳ್ಳೆಯವರೆಂದು ರುಚಿಸಿದ ಹೊರತು ನೀವು ರುಚಿಸಿದ ಹೊರತು ನಿಮ್ಮ ಮಕ್ಕಳಿಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ ಇವತ್ತು ನೀವು ಮನೋವೇದನೆಯಲ್ಲಿರುವುದು ಕೆಲವು ಸಾರಿ ಒಳ್ಳೆಯದೇ ಅನುಭವ ಆಗ್ತದೆ ನೀವು ಆ ಮನೋವೇದನೆಯಿಂದ ಹೊರಗಡೆ ಬಂದು ಮನೋ ನೆಮ್ಮದಿಯನ್ನು ಪಡ್ಕೊಂಡಾಗ ನೀವು ಸಾಕ್ಷಿ ಹೇಳ್ತೀರಿ ಗೊತ್ತಾ ನನಗೆ ಕಂಠದ ಪೂರ್ತಿ ಸಾಲ ಇತ್ತು ತಲೆಯೆಲ್ಲ ಟೆನ್ಷನ್ ಇತ್ತು ಕೈಯಲ್ಲಿ ಕಾಸಿರಲಿಲ್ಲ ನಾನು ನಡ್ಕೊಂಡು ಹೋಗ್ತಾಯಿದ್ದೆ ನಾನು ಹಾಗಿದ್ದೆ ಗುಡಿಸಲು ಮನೆಯಲ್ಲಿದ್ವಿ ಬಾಡಿಗೆ ಮನೇಲಿದ್ವಿ ಕಸ ಎತ್ತುತ್ತಾ ಇದ್ವಿ ಪ್ರಾಣಿ ಪಕ್ಷಿಗಳತ್ರ ನಾವೆಲ್ಲ ಪ್ರಾಣಿಗಳತ್ರ ಎಲ್ಲ ಕ್ಲೀನ್ ಮಾಡ್ತಾ ಇದ್ವಿ ನಾವು ಆ ಕಡೆ ಇದ್ದೀವಿ ಕಾಲಿಗೆ ಚಪ್ಪಲಿ ಇರಲಿಲ್ಲ ಆ ಕೊಳಕ್ಕೆ ಬಟ್ಟೆ ಇರಲಿಲ್ಲ ಎಷ್ಟೊಂದು ಸಾಕ್ಷಿಗಳನ್ನು ಹೇಳ್ತೀವಿ ಇವತ್ತು ಇಷ್ಟೆಲ್ಲ ಇದೆಯಂದರೆ ಅದು ದೇವರ ಕೃಪೆ ಅಂತ ನಿಮ್ಮ ಮಕ್ಕಳ ಹತ್ರ ಪ್ರೇರೇ ಅದರಿಂದ ಅವರ ಜೀವಮಾನದಲ್ಲಿ ಅವರೇನಾದರೂ ಮನೋವೇದನೆಗೆ ಗುರಿಯಾದಾಗ ಅವರು ಹೇಳ್ತಾರೆ ನಮ್ಮಪ್ಪ ಹೇಳ್ತಾ ಇದ್ರು ನಮ್ಮಮ್ಮ ಹೇಳ್ತಾ ಇದ್ರು ನಾವು ಮನಗುಂದಿದಾಗ ಮನೋವೇದನೆ ಪಟ್ಟಾಗ ನಮಗೆ ದೇವರೊಬ್ಬ ಆತನಿದ್ದಾನೆ ಆತನು ಸಹಾಯ ಮಾಡುತ್ತಾನೆ ಆತನು ಕೈ ಬಿಡುವುದಿಲ್ಲ ಆತನು ಬಿಡುವುದಿಲ್ಲ ಅಲ್ಲ ನೋಯ ಇತ ನನ್ನ ಪ್ರಿಯ ದೇವಜನವೇ ಆತನು ನಿಮ್ಮನ್ನು ನನ್ನನ್ನು ಬಿಡುವುದಿಲ್ಲ ಆತನು ಆಧರಿಸುವ ದೇವರಾಗಿದ್ದಾನೆ ಸಂತೈಸುವ ದೇವರಾಗಿದ್ದಾನೆ ಮನೋವೇದನೆಯಿಂದ ನಿಮ್ಮನ್ನು ನನ್ನನ್ನು ಆತನು ಬಿಡಿಸಲಿಕ್ಕೆ ಶಕ್ತನಾಗಿದ್ದಾನೆ ಇಶಾಯನ ಪ್ರವಾದನೆಯ ಗ್ರಂಥ ಐವತ್ತ ಒಂದನೇ ಅಧ್ಯಾಯ ಹನ್ನೆರಡನೆಯ ವಚನದಲ್ಲಿ ನಾನೇ ನಾನೇ ನಿನ್ನನ್ನು ಸಂತೈಸುವವನಾಗಿರುವಲ್ಲಿ ಮರ್ತ್ಯ ಮನುಷ್ಯನಿಗೆ ಹುಲ್ಲಿನ ಗತಿಗೆ ಬರುವ ನರಜನ್ಮದವನಿಗೆ ಭಯಪಡುವ ನೀನು ಎಂಥವನು ದೇವರು ಹೇಳುವ ಮಾತು ಇಷ್ಟೊಂದು ಒಳ್ಳೆಯ ಮಾತು ನಾನೇ ನಾನೇ ನಿನ್ನನ್ನು ಸಂತೈಸುವಾಗಿರುವನಲ್ಲಿ ನಾನೇ ಸಂತೈಸುವವನಾಗಿರುವಲ್ಲಿ ಮರ್ತ್ಯ ಮನುಷ್ಯನಿಗೆ ಹುಲ್ಲಿನ ಗತಿಗೆ ಬರುವ ನರಜನ್ಮದವನಿಗೆ ಭಯಪಡುವ ನೀನು ಎಂಥವನು ಇವತ್ತು ನನ್ನ ಪ್ರಿಯತಿಯೋ ನಾನೇ ನಾನೇ ನಿನ್ನ ಸಂತೈಸುವವನು ನನ್ನ ಪ್ರಿಯ ಸಹೋದರಿ ಸ್ವಾಮಿಯ ಬಳಿಯಲ್ಲಿ ಬಂದಿದ್ದೀರ ಸ್ವಾಮಿ ನಾನೆಷ್ಟೋ ಪ್ರಯಾಸ ಪಟ್ಟಿದ್ದೇನಪ್ಪ ನಾನೆಷ್ಟೋ ವೇದನೆ ಪಟ್ಟಿದ್ದೇನಯ್ಯ ಮನೋ ಮನೋವೇದನೆಯಿಂದ ನನಗೆ ಸಾಕಾಗಿ ಹೋಗಿದೆ ಆದರೆ ಸೋರಿಲ್ಲವೇ ಇಲ್ಲಪ್ಪ ಹುಟ್ಟಿದ ಮನೆ ಗಂಡನ ಮನೆ ಸ್ನೇಹಿತರ ಮನೆ ಸಂಬಂಧಿಕರ ಮನೆ ಯಾವ ಮನೇನೂ ಇಲ್ಲ ನನಗೆ ಹೇಳ್ಕೊಳ್ಳೋಕ್ಕೆ ಯಾವ ಮನೇನೂ ಇಲ್ಲಪ್ಪ ನನ್ನದೊಂದೇ ಮನೆ ನನ್ನೇ ನನ್ನೇಸಪ್ಪ ಮನೆ ಎಸಪ್ಪ ನೀನೇ ನನ್ನ ಮನೆಯಲ್ಲಿರಪ್ಪ ನನಗೆ ಯಾವ ಮನೆಗೂ ಹೋಗಿ ಹೇಳಿಕೊಳ್ಳುವಂಥ ಮನೆ ಇಲ್ಲಪ್ಪ ನನಗಿರೋದು ನನ್ನದೊಂದೇ ಮನೆ ಈ ಮನೆಯಲ್ಲಿ ನೀನು ಬಂದು ನನಗೆ ಆಧರಣೆಯನ್ನು ಕೊಡಪ್ಪ ಮನೋವೇದನೆಯಲ್ಲಿ ಬಿದ್ದಿರುವಂಥ ನನ್ನನ್ನು ಮೇಲೆ ಕೆತ್ತಪ್ಪ ಎಂದು ನೀವು ನಾನು ಆತನ ಮುಂದೆ ಬಿದ್ದು ಅಪ್ಪ ಬಹಳವಾಗಿ ಕುಗ್ಗಿದ್ದೇನಯ್ಯ ನನಗೆ ಸಹಾಯ ಮಾಡಯ್ಯ ಎಂದು ಕೂಗಿ ಕರೆಯುವುದಾದರೆ ಆತನ ಖಂಡಿತ ಸಹಾಯ ಮಾಡ್ತಾನೆ ನನ್ನ ಪ್ರಿಯ ದೇವಜನವೇ ಅನೇಕ ಭಕ್ತರು ಏಸು ಕ್ರಿಸ್ತರಲ್ಲಿ ಬಂದು ತಮ್ಮ ಕಾಲುಗಳ ಮುಂದೆ ಪೆಡ್ತಾರೆ ಒಬ್ಬ ತಾಯಿಯ ಕುರಿತಾಗಿ ನೀವು ಕೇಳಿಸ್ಕೊಂಡ್ರಿರ್ತೀರ ಸ್ವಾಮಿ ನನ್ನ ಮಗಳಿಗೆ ತುಂಬ ಹುಷಾರಿಲ್ಲ ಯೇಸು ಸ್ವಾಮಿ ಹೇಳ್ತೀರಮ್ಮ ನಾ ಮಕ್ಕಳಿಗೆ ಕೊಡಬೇಕಾದ ರೊಟ್ಟಿಯನ್ನು ನಾಯಿಗಳು ಕೊಡೋಕ್ಕಾಗಲ್ಲಮ್ಮ ಆಕೆ ಏನಂತ ತಿಳ್ಕೊಂಡ್ರು ನಾನು ನಾಯಿನೇ ಸ್ವಾಮಿ ನನ್ನನ್ನು ಕರುಣಿಸು ಮನಸ್ಸಿನಲ್ಲಿ ತುಂಬ ವೇದನೆ ಇದೆಯಪ್ಪ ಯಾರಿಗೆ ಹೇಳ್ಕೊಳ್ಳಿ ಯಾವ ವೈದ್ಯರಿಗೆ ಹೇಳ್ಕೊಳ್ಳಿ ಯಾವ ಮನುಷ್ಯರಿಗೆ ಹೇಳ್ಕೊಳ್ಳಿ ಯಾರೂ ಇಲ್ಲಪ್ಪ ಈ ಮನೋವೇದನೆ ನನ್ನನ್ನು ಬಹಳ ಕುಗ್ಗಿಸ್ತಾ ಇದೆ ನನಗೆ ಸಹಾಯ ಮಾಡಪ್ಪ ಎಂದು ಕೇಳಿದಾಗ ಆಕೆಯ ನಂಬಿಕೆಯನ್ನು ನೋಡಿ ಇಸ್ರಾಯಿಲರಲ್ಲಿಯೂ ಕೂಡ ನಿನ್ನಂಥ ನಂಬಿಕೆಯನ್ನು ನನ್ನನ್ನು ನೋಡಲಿಲ್ಲ ಅಂತ ಹೇಳ್ತಾರೆ ಪ್ರಿಯ ದೈವಜನವೇ ಇವತ್ತು ನೀವು ನಾನು ಅನ್ಯ ಒಂದು ನಂಬಿಕೆಗಳಿಂದ ನಾವು ಬಂದಿರಬಹುದು ಇವತ್ತು ಸ್ವಾಮಿ ಹೇಳ್ತಾ ಇದ್ದಾರೆ ನಿನ್ನ ನಂಬಿಕೆ ಬಹಳ ದೊಡ್ಡದಮ್ಮ ನಿನ್ನ ನಂಬಿಕೆಯನ್ನು ನೋಡಿ ಸಹೋದರಿ ನಿಮ್ಮ ನಂಬಿಕೆಯನ್ನು ನೋಡಿ ಸ್ವಾಮಿ ಆ ರೀತಿಯಾಗಿ ಸಾಕ್ಷಿ ಕೊಡಲಿಕ್ಕೆ ಸಾಧ್ಯ ಇದೆಯಾ ನಿಮ್ಮ ನಂಬಿಕೆ ದೊಡ್ಡದಮ್ಮ ಎಂದು ಹೇಳಲಿಕ್ಕೆ ಸಾಧ್ಯವಾಗುತ್ತದೆ ನನ್ನ ಪ್ರೀತಿ ದೇವಜನವೇ ಏಸಪ್ಪ ಆ ರೀತಿಯಾಗಿ ಹೇಳಬೇಕು ನಿನ್ನ ನಂಬಿಕೆ ದೊಡ್ಡದು ನಿನ್ನ ನಂಬಿಕೆ ದೊಡ್ಡದು ಅಂತ ಹೇಳಬೇಕು ಇಶಾಯನ ಪ್ರವಾದನೆಯ ಗ್ರಂಥ ಐವತ್ತ ಒಂದನೇ ಅಧ್ಯಾಯ ಮೂರನೇ ವಚನದಲ್ಲಿ ಯಹೋವನು ಚಿಯೋನನ್ನು ಸಂತೈಸೇ ಸಂತೈಸುವನು ಅಲ್ಲಿನ ಆಳು ಪ್ರದೇಶಗಳನ್ನೆಲ್ಲ ಸುಧಾರಿಸಿ ಕಾಡು ನೆಲವನ್ನು ಏದೇನು ಉದ್ಯಾನದಂತೆಯೂ ಬೀಳು ಭೂಮಿಯನ್ನು ಯಹೋವನ ವನದ ಹಾಗೂ ಕಳಕಳಿಸುವಂತೆ ಮಾಡುವೆನು ಹರ್ಷ ಉಲ್ಲಾಸ ಸ್ತೋತ್ರ ಗಾನ ಧ್ವನಿ ಇವುಗಳು ಅಲ್ಲಿ ನೆಲೆಯಾಗಿರುವವರು ಅಲ್ಲೂಯ್ಯ ನೋಡಿ ಎಂಥ ಮಾತನ್ನು ಹೇಳ್ತಾ ಇದ್ದಾನೆ ದೇವರು ನಾನು ಸಂತೈಸೇ ಸಂತೈಸುವೆನು ಆಳು ಪ್ರದೇಶಗಳನ್ನು ಸುಧಾರಿಸಿ ಕಾಡು ನೆಲವನ್ನು ಏದೇನಾಗಿ ಮಾಡಿ ಬೀಳು ಭೂಮಿಯನ್ನು ಒನದ ಹಾಗೆ ನಾನು ಮಾಡುತ್ತೇನೆ ನಿಮ್ಮ ಜೀವನ ಭೂಮಿಯಂತೆಯೂ ಕಾಡು ನೆಲದಂತೆಯೂ ಆಳಾದಂಥ ಪ್ರದೇಶಗಳಂತೆಯೂ ಇದ್ದರೆ ದೇವರಿವತ್ತು ನಿಮ್ಮ ಮನೋವೇದನೆಯನ್ನು ತೆಗೆದುಬಿಟ್ಟು ನಿಮ್ಮ ಜೀವಿತವನ್ನು ಅತನು ಮಾರ್ಪಡಿಸಲಿಕ್ಕಿದ್ದಾರೆ ಇವತ್ತು ನಂಬಿಕೆಯಿಂದ ಕರ್ತನಲ್ಲಿ ಬೇಡ್ಕೊಳ್ಳೋಣ ಅಪ್ಪ ಬೀಡುಬುದ್ದ ಬೀಡುಬಿದ್ದ ಭೂಮಿಯಂತೆ ನಾನಿದ್ದೇನೆ ಸ್ವಾಮಿ ಕಾಡು ನೆಲದಂತೆ ನಾನಿದ್ದೇನೆ ಸ್ವಾಮಿ ಹಾಳಾದ ಪ್ರದೇಶದಂತೆ ನಾನಿದ್ದೇನೆ ಸ್ವಾಮಿ ನನ್ನನ್ನು ಕರುಣಿಸು ನನಗೆ ಉಪಕಾರ ಮಾಡು ನನಗೆ ಸಹಾಯ ಮಾಡು ಎಂದು ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ ಪ್ರಿಯ ಹೆಸುವೆ ಕತ್ತರೇ ಸ್ವಲ್ಪ ಓದಿದ್ದೇನಯ್ಯ ಸ್ವಲ್ಪ ಕೆಲಸ ಕಲ್ತಿದ್ದೇನಯ್ಯ ಸಣ್ಣ ವ್ಯಾಪಾರ ಸಣ್ಣ ವ್ಯವಸಾಯ ಸಣ್ಣ ಕೆಲಸನಪ್ಪ ದೇವರೇ ಎಷ್ಟೋ ಜನರು ನನಗಿಂತ ಉನ್ನತವಾಗಿದ್ದಾರೆ ಅವರನ್ನು ನೋಡುವಾಗ ಅದೆಲ್ಲವನ್ನು ನೋಡುವಾಗ ನನ್ನ ಮನೋವೇದನೆಯು ಹೆಚ್ಚಾಗುತ್ತದೆ ಕರ್ತನೇ ನನ್ನನ್ನು ಕರುಣಿಸು ನನ್ನ ಮೇಲೆ ದಯ ತೋರಿಸು ಎಂದು ಪ್ರಾರ್ಥನೆ ಮಾಡೋಣ ಕರ್ತನ ಇವತ್ತು ಹೇಳ್ತಾ ಇದ್ದಾನೆ ಮಗಳೇ ಮನೋವೇದನೆಯನ್ನು ನಾನು ತೆಗೆದು ಆವರಣೆಯನ್ನು ಕೊಡುತ್ತೇನೆ ನಿನ್ನ ಮನೋವೇದನೆಯನ್ನು ಮನ ಕುಗ್ಗುವಿಕೆಯನ್ನು ತೆಗೆದು ಸಂತೈಸುತ್ತೇನೆ ನಾನು ಆಧರಿಸುತ್ತೇನೆ ನಾನಿಂದ ದೇವರಲ್ಲವೇ ಅಬ್ರಹಾಂ ಇಸಾಕ್ ಯಾಕೋಬನ ದೇವರಲ್ಲವೇ ಅವರನ್ನು ಹಿಡಿದು ನಡೆಸಿದ ದೇವರು ನಾನಲ್ಲವೇ ಅವರನ್ನು ನಡೆಸಿದ ದೇವರು ನಿಮ್ಮನ್ನು ನಡೆಸಲಾರನೇ ದೇವರಿಗೆ ಸ್ತೋತ್ರ ಮಾಡೋಣ ಪ್ರಾರ್ಥಿಸೋಣ ಕರ್ತ ನಿನಗೆ ಒಂದನೇ ಸ್ವಾಮಿ ಇವತ್ತು ನಮ್ಮೊಟ್ಟಿಗೆ ಮಾತನಾಡಿದ ಈ ಜೀವವುಳ್ಳ ವಾಕ್ಯಕ್ಕಾಗಿ ನಿನಗೆ ಸ್ತೋತ್ರ ಮಾಡುತ್ತೇವೆ ಉನ್ನತರೇ ಪವಿತ್ರರೇ ನಿನಗೆ ಸ್ತೋತ್ರ ಆಧರಣೆಯ ಕತ್ರೇ ನಿನಗೆ ಸ್ತೋತ್ರ ನಮ್ಮ ಆರಾಧನೆಗೆ ಯೋಗ್ಯರೇ ನಿಮಗೆ ಸ್ತೋತ್ರಪ್ಪ ಈ ವಾರವೆಲ್ಲ ನಮ್ಮ ಸಂಗಡ ಇರಪ್ಪ ದೇವರೇ ನಿನ್ನ ಕೃಪೆಯು ನಮ್ಮ ಸಂಗಡ ಇರಲಿ ಯಾವಾಗಲೂ ನಿನ್ನ ಕೃಪೆಯು ನಮ್ಮ ಮೇಲಿರಲಿ ಸ್ವಾಮಿ ನೀನೇ ಸ್ತುತಿಗೆ ಯೋಗ್ಯನು ನಮ್ಮ ಪ್ರಾರ್ಥನೆಗಳಿಗೆ ಉತ್ತರ ಕೊಡಲಿಕ್ಕೆ ಶಕ್ತನಾದ ದೇವರು ನಿನ್ನ ಚಿಂತೆ ಭಾರವನ್ನೆಲ್ಲ ನನ್ನ ಮೇಲೆ ಹಾಕು ಮಗಳೇ ಮಗನೇ ನಾನಿರುವಲ್ಲಿ ನೀನು ಯಾಕೆ ಭಯಪಡುತ್ತಿ ಮತ್ತೆ ಮನುಷ್ಯರಿಗೆ ನೀನು ಯಾಕೆ ಭಯಪಡುತ್ತಿ ನೀನು ಭಯಪಡಬೇಡ ನಿನ್ನನ್ನು ನಾನು ಬೀಡು ನೆಲವಾಗಿರುವ ಹಾಳು ಪ್ರದೇಶವಾಗಿರುವ ಕಾಡು ನೆಲವಾಗಿರುವ ನಿನ್ನನ್ನು ರೂಪಾಂತರಪಡಿಸುತ್ತೇನೆ ಅರ್ಥರಹಿತವಾದ ನಿನ್ನ ಜೀವಿತಕ್ಕೆ ಅರ್ಥವನ್ನು ಕೊಡುತ್ತೇನೆ ಕೈ ಚಾಚಿ ಕೇಳುವ ನಿನ್ನನ್ನು ಕೊಡುವಂತೆ ಮಾಡುತ್ತೇನೆ ಆತ್ಮೀಕವಾಗಿ ಕುಗ್ಗಿರುವ ನಿನ್ನನ್ನು ಆತ್ಮೀಕವಾಗಿ ಬಲಗೊಳಿಸುತ್ತೇನೆ ಎಂದು ಕರ್ತರ ಹೇಳ್ತಾ ಇದ್ದಾರೆ ತಂದೆ ಹೌದಪ್ಪ ನನಗೆ ನಿನ್ನ ವಾಕ್ಯದ ಶಕ್ತಿ ಬೇಕು ನಿನ್ನ ವಾಕ್ಯದ ಮುಖಾಂತರ ನನಗೆ ಬಿಡುಗಡೆ ಬೇಕು ನಿನ್ನ ವಾಕ್ಯದ ಮೂಲಕವಾಗಿ ಆಶೀರ್ವಾದ ಬೇಕು ನಿನ್ನಿಂದಲ್ಲದ ಆಶೀರ್ವಾದ ನೀನು ಕೊಡದ ಆಶೀರ್ವಾದ ನನಗೆ ಬೇಡವೇ ಬೇಡಪ್ಪ ನೀನೇ ನನಗೆ ಆಧರಣೆಯ ಕರ್ತನ ಕೃಪೆಯುಳ್ಳ ದೇವರು ಸಂತೈಸುವ ಕರ್ತರು ನಿನಗೆ ವಂದನೆಗಳಯ್ಯ ಎಂದು ನಾವು ಸ್ವಾಮಿಗೆ ಹೇಳೋಣ ದೇವರೇ ಇವತ್ತೆಲ್ಲ ನಮ್ಮ ಸಂಗಡ ಇತ್ತು ಈ ವಾಕ್ಯವನ್ನು ಕೇಳಿದಂಥ ಈ ಭಕ್ತರ ಮೇಲೆ ಅಪ ಮನೋವೇದನೆಯಿಂದ ಅವರನ್ನು ಆಧರಿಸು ಸಂತೈಸು ಕೃಪೆಯು ಕರುಣೆಯು ತುಂಬಿದ ದೇವರೇ ಎಲ್ಲ ಮಹಿಮೆ ನಿನಗೆ ಈ ಪ್ರಾರ್ಥನೆಯನ್ನು ಕೇಳಿದಕ್ಕಾಗಿ ಸ್ತೋತ್ರ ಮಾಡುತ್ತಾ ನಮ್ಮನ್ನು ನಮ್ಮ ಕುಟುಂಬಗಳನ್ನು ನಮ್ಮ ಅವಶ್ಯಕತೆಗಳನ್ನು ನೋಡಿ ನಮ್ಮ ಮನೋವೇದನೆಯಿಂದ ನಮ್ಮನ್ನು ರೂಪಾಂತರಪಡಿಸಿ ಆಧರಣೆ ಪಡಿಸಿ ನೀನೆ ಮಹಿಮೆ ಹೊಂದಬೇಕೆಂದು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ ಆಮೇಲೆ ನನ್ನ ಪ್ರೀತಿಯ ದೇವಜನವೇ ನಿಮ್ಮೆಲ್ಲರಿಗೂ ಧನ್ಯವಾದ ಕರ್ತನ್ ನಿಮ್ಮನ್ನು ಆಶೀರ್ವದಿಸಲಿ ಶಾಲೋಂ ಕ್ರೈಸ್ತ ಲಾಡ್